good morning, namaskara, welcome back to our channel. Another weekend, another place. Today we are heading to Vadamaleshwara temple. ವಾಡೆಮಲ್ಲೇಶ್ವರ ದೇವಸ್ಥಾನ ಅಂತ ಹೊರಟಿದ್ದೀವಿ. ಇದು ಬ್ಯಾಂಗ್ಳೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಈ ರಾಮನಗರದಲ್ಲಿ ಬರುತ್ತೆ. ಫುಲ್ಲಿ ಸರೌಂಡೆಡ್ ಬೈ ತಿಕ್ ಫಾರೆಸ್ಟ್ ಅಂತ ಹೇಳಿದ್ವಿ. ಸೊ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಸ್ಕಿಪ್ ಮಾಡಿದಂಗೆ ಹೆಂಗೆ ಬರ್ಬೋದು. ಬಿಫೋರ್ ಯು ಪ್ರೊಸೀಡ್, ಪ್ರೀವಿಯಸ್ ವೀಕೆಂಡ್ ನಾವು ಅಕ್ಷಯಕಲ್ಪ ಫಾರ್ಮ್ ಸ್ಟೇ ಅಂತ ನಾವು ಕ್ಯಾಂಪಿಂಗ್ ಮಾಡಿದ್ವಿ. ಆ ವಿಡಿಯೋನ ಎಂಡ್ ಸ್ಕ್ರೀನ್ ಇರುತ್ತೆ, ಯು ಕ್ಯಾನ್ ಚೆಕ್ ಇಟ್ ಔಟ್ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ. ಈಗ ಟೈಮ್ ಮಾರ್ನಿಂಗ್ 5:30 ಆಗಿದೆ. ಸೊ ವಿ ಆರ್ ಹಿಟಿಂಗ್ ದ ರೋಡ್, ಕ್ಯಾಚ್ ಯು ಆನ್ ದ ರೋಡ್. ಬೃಂದಾವನ ಹೋಟ್ಲಲ್ಲಿ ನಾವು ತಿಂಡಿ ತಿನ್ಕೊಂಡು ಬಂದ್ವಿ. ಆ ದೋಸೆ ಇಡ್ಲಿ ತಗೊಂಡಿದ್ವಿ. ಟೇಸ್ಟ್ ನಾರ್ಮಲ್ ದರ್ಶಿನಿ ಹೋಟ್ನಲ್ಲಿ ಹೇಗಿರುತ್ತೋ ಅದೇ ತರನೇ ಇತ್ತು. ನೀವು ಟ್ರೈ ಮಾಡ್ಬೋದು ಅಲ್ಲಿ ಬಂದಾಗ. ವಾಡೆಮಲ್ಲೇಶ್ವರ ಬೇಸಿಗೆ ದೇವಸ್ಥಾನದ ಬೇಸಿಗೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೀಬೇಕು, ಯಾಕಂದರೆ ಹೊಸದಾಗಿ ಟಾರ್ ರೋಡ್ ಹಾಕಿದ್ದಿರೋಕ್ಕೆಲ್ಲ ಹೊಡೆದಾಕಿದ್ದಾರೆ. ವೆಹಿಕಲ್ ಇಲ್ಲಿವರೆಗೂ ಬರೋಲ್ಲ. ಪ್ರಾಬಬಲಿ 1 ವೀಕ್ ಒಳಗಡೆ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾರು ಬಂದರೆ ಫ್ರಮ್ ದಿ ಟೈಮ್ ವಿ ಅಪ್ಲೋಡ್ ದಿಸ್ ವಿಡಿಯೋ ಇಲ್ಲಿವರೆಗೂ ಆರಾಮಾಗಿ ಬರುತ್ತೆ. ಇದೇ ಸ್ಟಾರ್ಟಿಂಗ್ ಮಂಡಳಿಯಿಂದ ಹತ್ತಬೇಕು. ಬನ್ನಿ ನೋಡೋಣ. ಈಗ 9 ಗಂಟೆ ಟೈಮು. ನಾವು 10 ಶುರು ಮಾಡಿ ಒಂದು 10 ನಿಮಿಷ ಕಾಲ್ಗಂಟೆ ಆಗಿದೆ. ಬಿಸಿಲು ಇವಾಗ ಶುರುವಾಗಿದೆ. ಫಾಗಿದೆ, ಫಾಗೆಲ್ಲ ಕರಗ್ತಾ ಇದೆ. ಇಲ್ಲೊಂದು ಬೆಟ್ಟ ಹತ್ತಾ ಇದ್ದೀವಿ. ಇದು ಇದ್ರ ಪಕ್ಕ ಇನ್ನೊಂದು ಬೆಟ್ಟ ಇದೆ, ಅದು ತುಂಬ ಚೆನ್ನಾಗಿದೆ. ಬಟ್ ಸ್ಟೆಪ್ಸ್ ಎಲ್ಲ ಭಾಳ ಈಸಿಯಾಗಿದೆ, ಆರಾಮಾಗಿ ಹತ್ಬೋದು. ಬೆಟ್ಟದವರೆಗೂ ಗಾಡಿ ಬರುತ್ತೆ. ಸದ್ಯಕ್ಕೆ ರೋಡ್ ರಿಪೇರಿ ಇದೆ, ಬರ್ತಾ ಇಲ್ಲ. ಮೋಸ್ಟ್ಲಿ ವೀಕ್ ಆರ್ 15 ಡೇಸಲ್ಲಿ ಅದು ಆಗುತ್ತೆ. ಭಾಳ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಪ್ಲೇಸ್.
ವ್ಯೂ ಮೇಲೆ ಹೋಗ್ತಾ ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಅಷ್ಟೇ ಈಸಿ ಆಗಿದೆ ಅಂತ ಏನಿಲ್ಲ, ಮೇ ಬಿ ಲೈಕ್ 4-6 ಇಂಚ್ ಇರ್ಬೋದು ಅಷ್ಟೇ ಸ್ಟೆಪ್ಸು. ಈಸಿಯಾಗಿ ನಡೀಬೋದು, ಈವನ್ ಮಕ್ಕಳು ಎಲ್ಲ ಬರ್ಬೋದು. ಮೈ ಕಿಡ್ ಈಸ್ ಆಲ್ಸೋ ಲೈಕ್ 5.5 ಇಯರ್ಸ್. ಈವನ್ ನಮ್ಮ ಮಗು ಸಹ ಚೆನ್ನಾಗಿ ಬರ್ತಾ ಇದೆ ಅಂದ್ಕೊಂಡು. ಸೊ ಐ ಡೋಂಟ್ ಥಿಂಕ್ ಇಟ್ ಈಸ್ ಡಿಫಿಕಲ್ಟ್. ಆಲ್ಮೋಸ್ಟ್ 70% ಕವರ್ ಮಾಡಿದ್ದೀವಿ ಅಂದ್ಕೊತೀನಿ. ಇದು ಬಸವಣ್ಣ ಅಂತ ಅನಿಸುತ್ತೆ. ಆಮೇಲೆ ಫುಲ್ ಮೇಲ್ವರೆಗೂ ಅಲ್ಲಲ್ಲಲ್ಲಿ ಬಲ್ಬ್ಸ್ ಇದೆ. ಸೊ ಪ್ರಾಬಲಿ ನೈಟು ಸಹ ಬಂದರೆ 10ಕ್ಕೆ ಅನುಕೂಲ ಆಗಲಿನ ಮಾಡಿದ್ದಾರೆ. ಇನ್ನೂ ಆಫ್ ಆಗಿಲ್ಲ, ಪ್ರಾಬಲಿ ನಿನ್ನೆ ನೈಟಿಂದ ಉಳಿತಾ ಇದೆ ಅಂತ ಅಂದ್ಕೊತೀನಿ ಲೈಟೆಲ್ಲ. ರೀಚ್ ಆಗಿದ್ದೀವಿ ಈಗ. ಇಟ್ ನಮಗೆ 15 ಮಿನಿಟ್ಸ್ ಆಯಿತು ರೀಚ್ ಆಗೋಕ್ಕೆ. ವೆಜಿಟೇಷನ್ ತುಂಬ ಚೆನ್ನಾಗಿದೆ, ಒಳ್ಳೆ. ಇದು ಕಬ್ಬಾಲ ಫಾರೆಸ್ಟ್ ರೇಂಜಿಂದ ಬರುತ್ತೆ ಫುಲ್ ಸುತ್ತನೂ. ಸುತ್ತನೂ ಸಹ ಬೆಟ್ಟ ಇದೆ. ಆಲ್ಮೋಸ್ಟ್ ನೀವು 360 ಡಿಗ್ರಿಲಿ ಸಹ ನಿಮಗೆ ಬೆಟ್ಟ ಎಲ್ಲ ಕಾಣುತ್ತೆ. ಸೂಪರ್ ಆಗಿದೆ ಎನ್ವೈರನ್ಮೆಂಟ್ ಮಾತ್ರ. ಸುಮಾರು 50 ನಿಮಿಷ ಹತ್ತಿದ್ದೀವಿ ನಾವಿದು. ಭಾಳ ಒಳ್ಳೆ ಲೊಕೇಶನ್ನು, ಮೇಲ್ಗಡೆಯಿಂದ ತುಂಬ ಒಳ್ಳೆ ವ್ಯೂ ಇದೆ. ಸುತ್ತ ಬೆಟ್ಟ ಗುಡ್ಡಗಳು ಕಾಣುತ್ತೆ, ಹಳ್ಳಿಗಳು, ಆಮೇಲೆ ಏನು ಹಳ್ಳಗಳು, ಮತ್ತು ಮೇಲ್ಗಡೆ ಬೆಟ್ಟ ಇದೆ. ಧೈರ್ಯ ಇದ್ದವ್ರು ಮೇಲೆ ಹತ್ಬೋದು, ಬಟ್ ದಿಸ್ ಈಸ್ ನಾಟ್ ದ ರೈಟ್ ಟೈಮ್. ಯಾಕಂದರೆ ಅಲ್ಲಿ ಸ್ವಲ್ಪ ಬಂಡೆಯಿಂದ ನೀರು ಜಿನಿಸ್ತಾ ಇದೆ, ತಣ್ಣಿ ಇರೋದ್ರಿಂದ ಈಗ ಸ್ವಲ್ಪ ರಿಸ್ಕ್ ಅಂಥೇಳಿ ನಾವು ಹತ್ತುತ್ತಾ ಇಲ್ಲ. ಆಮೇಲೆ 50 ನಿಮಿಷಕ್ಕೆ ನಾವು ಹತ್ತಿದ್ದೀವಿ. ವಯಸ್ಸಾದವರು ಮಕ್ಕಳು ಕೂಡ ಹತ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಅಲ್ಲಲ್ಲೇ ಕೂತ್ಕೋಬೋದು, ಮೆಟ್ಲುಗಳು ತುಂಬ ಚಿಕ್ಕದಾಗಿದೆ, ಈಸಿಯಾಗಿ ಹತ್ಬೋದು. ಆ್ಯಂಡ್ ಇಲ್ಲಿ ಕೋತಿಗಳು ತುಂಬ ಇದೆ. ಅದು ಸ್ವಲ್ಪ ಬ್ಯಾಗ್ ತರೋರು ವ್ಯಾನಿಟಿ ಬ್ಯಾಗ್ ಥರದಲ್ಲೇ ಬ್ಯಾಗ್ ಪ್ಯಾಕ್ ಬ್ಯಾಗ್ ತಂದರೆ ಒಳ್ಳೆಯದು. ವ್ಯಾನಿಟಿ ಬ್ಯಾಗು ಹ್ಯಾಂಡ್ ಇರೋ ಬ್ಯಾಗ್ ಆದರೆ ಕೋತಿಗಳು ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಬ್ಯಾಗ್ ಪ್ಯಾಕ್ ಬ್ಯಾಗ್ ಆದರೆ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಕೋತಿಗಳು ತುಂಬ ಇದೆ. ಮತ್ತು ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಇವತ್ತು ಓಪನ್ ಮಾಡಿಲ್ಲ, ಸಂಡೇ ಆಗಿರೋದ್ರಿಂದ ಓಪನ್ ಮಾಡಿಲ್ಲ ಅನಿಸುತ್ತೆ.
ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಳಿಯೋಕ್ಕೆ ಒಂದು 10 to 15 minutes ಇಳಿಬೋದು. ಹತ್ತಕ್ಕೆ ನಾವು ಸ್ಲೋ ಪೇಸಲ್ಲಿ ಹತ್ತಿದ್ದಕ್ಕೆ 15 minutes ಆಯಿತು. ಇಲ್ಲಾಂದರೆ ಒಂದು 30-40 minutes ಈಸಿ ಆಗತ್ತೋದು. ವಿಡಿಯೋ ನಾವು ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಈಗ ಆಯಿತು ಆಲ್ಮೋಸ್ಟ್. ಈಗ ಸೊ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀವಿ. ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹೂ ನೋಸ್, ದಿಸ್ ವಿಲ್ ಬಿ ಯುವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಟ್ರಾವೆಲ್ ಮೋರ್, ಹ್ಯಾವ್ ಫನ್.